ನನ್ನನ್ನು ಬಹಳ ಜನ ಕೇಳ್ತಾರೆ ಭಾರತದ ಕುರಿತಂತೆ ಹೆಮ್ಮೆಯಿಂದ ಮಾತಾಡಬಲ್ಲಂತ ಒಂದೇ ಒಂದು ಸಾಲು ನಿಮ್ಮ ಹತ್ರ ಏನಾದರೂ ಇದೆಯಾ? ನಾನು ಹೇಳ್ತಿರ್ತೀನಿ ಒಂದೇ ಒಂದು ಸಾಲು ಏನು ಅಂತಂದರೆ, ಭಾರತ ಕಳೆದ 10,000 ವರ್ಷಗಳಲ್ಲಿ ಜಗತ್ತಿಗೆ ಒಬ್ಬೇ ಒಬ್ಬ ಒಸಾಮಾ ಬಿನ್ ಲ್ಯಾಡನ್ನ ಕಳಿಸ್ಲಿಲ್ಲ. ಭಾರತ ಜಗತ್ತಿಗೆ ಕಳಿಸಿದ್ದು ಸ್ವಾಮಿ ವಿವೇಕಾನಂದರಂಥ ಸಂತರನ್ನು ಮಾತ್ರ ರೀ. ಇದಕ್ಕಿಂತ ಹೆಚ್ಚಿನ ಅಹಂಕಾರ ಇನ್ನೇನು ಬೇಕು ನಮಗೆ? ಎಂಥ ಸಾತ್ವಿಕ ಅಹಂಕಾರ ಇದು ನಮ್ಮದು ಅಂತಂದರೆ, ನಾನು ಯಾವಾಗಲೂ ತಮಾಷೆಗೆ ಹೇಳ್ತಿರ್ತೀನಿ, ಒಸಾಮಾ ಬಿನ್ ಲ್ಯಾಡನ್ ವಿಮಾನ ತಗೊಂಡು ಮದ್ದುಗುಂಡು ತುಂಬಿಸ್ಕೊಂಡು ಕಷ್ಟಪಟ್ಟುಕೊಂಡು ಎರಡು ಕಟ್ಟಡ ಪಟ್ಕೊಂಡ, ವಿವೇಕಾನಂದರು ವೇದಿಕೆ ಮೇಲೆ ಪೋಡಿಯಂ ಹತ್ರ ನಿಂತ್ಕೊಂಡು ಅಮೆರಿಕಾದ ನನ್ನ ಪ್ರೀತಿಯ ಸೋದರಿ ಸೋದರರೇ ಅಂತಂದ್ರು, ಇಡೀ ಅಮೆರಿಕ ಬಂದು ವಿವೇಕಾನಂದರ ಕಾಲ್ ಬುಡಕ್ಕೆ ಬಿತ್ತು. ಇದು ಭಾರತದ ತಾಕತ್ತು. ಇವತ್ತಿಗೂ ಕೂಡ ಭಾರತ ಜಗತ್ತಿಗೆ ಕಳಿಸಿದ್ದು ಸ್ವಾಮಿ ರಂಗನಾಥಾನಂದರಂತ ಶ್ರೇಷ್ಠ ಸಾಧುಗಳನ್ನ. ಇವತ್ತಿಗೂ ಕೂಡ ಭಾರತದಿಂದ ಜಗತ್ತಿಗೆ ಹೋಗ್ತಾ ಇರೋದು ಮಾತಾ ಅಮೃತಾನಂದಮಯಿ ಅಂತ ರವಿಶಂಕರ್ ಅಂತ ಗುರುಜಿಗಳು. ಇವತ್ತಿಗೂ ಜಗತ್ತಿಗೆ ಭಾರತ ಕಳಿಸ್ತಾ ಇರೋದು ಜ್ಞಾನ ಕೊಡಬಲ್ಲಂತ ಶ್ರೇಷ್ಠ ಸಂತರನ್ನೇ ಹೊರತು ಮಾಫಿಯಾ ಡಾನ್ಗಳನ್ನೆಲ್ಲ. ಇದು ಭಾರತದ ಪಾಲಿಗಿನ ಶ್ರೇಷ್ಠ ತಾಕತ್ತು. ಅದಕ್ಕೋಸ್ಕರ ಜಗತ್ತು ಭಾರತ ಕಂಡ್ರೆ ತಲೆ ಬಗ್ಗತ್ತೆ. ಮಾಸ್ಟರ್ ಹಿರಣ್ಣಯ್ಯ ಒಂದು ಮಾತು ಯಾವಾಗಲೂ ಹೇಳೋರು, ಜಗತ್ತನ್ನ ನೀವೊಂದು ಮನೆ ಅಂತ ತಿಳ್ಕೊಂಡ್ರೆ ಚೆನ್ನಾಗಿದೆ ಕಲ್ಪನೆ. ಜಗತ್ತನ್ನ ಮನೆ ಅಂತ ತಿಳ್ಕೊಂಡ್ರೆ ಹೇಗೆ, ನಮ್ಮ ಮನೆಯಲ್ಲಿ ಬೆಡ್ರೂಮ್ ಇದೆಯೋ, ಹಾಲ್ ಇದೆಯೋ, ಬಚ್ಚಲು ಮನೆ ಇದೆಯೋ, ಟಾಯ್ಲೆಟ್ ಇದೆಯೋ, ಒಂದು ಟೆಂಪಲ್ ಇದೆಯೋ, ಹಾಗೆ ಜಗತ್ತಿಗೂ ಒಂದು ಟಾಯ್ಲೆಟ್ಟು, ಒಂದು ಟೆಂಪಲ್ಲು, ಒಂದೆಲ್ಲ ಇದೆ. ಹಾಗೇನಾದರೂ ಜಗತ್ತಿನ ಮನೆಯಲ್ಲಿ ದೇವರ ಕೋಣೆ ಅಂತಿದ್ರೆ ಅದು ನನ್ನ ಭಾರತ ಮಾತ್ರ ಅಂತ. ಹೀಗಾಗಿ ಜಗತ್ತಿನ ಜನ ಭಾರತಕ್ಕೆ ಬರಬೇಕಾದ್ರೆ ದೇವರ ಕೋಣೆಗೆ ಬಂದಂತೆ ಬರ್ತಾರೆ. ಇವತ್ತು ಅಲೆಕ್ಸಾಂಡರ್ ನೆನಪಿಸ್ಕೊಂಡ್ರು ಸ್ವಾಮೀಜಿ, ಅಲೆಕ್ಸಾಂಡರ್ ಭಾರತವನ್ನು ಗೆಲ್ತೀನಿ ಅಂತ ಬಂದಾದಾಗ ಅವನ ಗುರು ಅರಿಸ್ಟಾಟಲ್ ಹೇಳ್ತಾರೆ, ಅಲೆಕ್ಸಾಂಡರ್ ಭಾರತಕ್ಕೆ ಹೋಗೋದಾದರೆ ತಲೆ ತಗ್ಗಿಸ್ಕೊಂಡು ಹೋಗಪ್ಪ, ಭಾರತ ಗೌರವಿಸುತ್ತೆ, ನೀನು ಕತ್ತಿ ಹಿಡ್ಕೊಂಡು ಹೋದರೆ ನಿನ್ನ ಕತ್ತು ಕತ್ತರಿಸುತ್ತೆ, ಹುಷಾರು ಅಂತ. ಇದು ನನ್ನ ದೇಶ ಜಗತ್ತಿಗೆ ಕೊಟ್ಟಂಥ ಅತ್ಯಂತ ಶ್ರೇಷ್ಠ ಸಂದೇಶ. ಹೀಗಾಗಿ ನಾನು ಕೇಳ್ಕೊಳ್ತೀನಿ ನನ್ನ ನೆಚ್ಚಿನ ಮಿತ್ರರೇ, ಭಾರತವನ್ನು ಉಳಿಸ್ಕೊಳ್ಳೋಣ, ಭಾರತವನ್ನು ಬೆಳೆಸ್ಕೊಳ್ಳೋಣ.